ಎಲ್ಲರಿಗೂ ನಮಸ್ಕಾರ. ಒಂದು ಸಾರಿ ಕಾಡಿನಲ್ಲಿ ಚಿರತೆ ಮತ್ತು ನಾಯಿಗಳ ಓಟದ ಸ್ಪರ್ಧೆ ಏರ್ಪಡಿಸಲಾಯಿತು. ಯಾರು ವೇಗವಾಗಿ ಓಡುತ್ತಾರೆ ಎಂಬುದನ್ನು ಕಂಡುಹಿಡಿಯುವುದು ಆ ಸ್ಪರ್ಧೆಯ ಗುರಿಯಾಗಿತ್ತು. ಚೂಟಿ ನರಿಯೊಂದು ರೇಸ್ ಸಂಯೋಜಕವಾಗಿ ಕೆಲಸ ಮಾಡುತ್ತಿತ್ತು. ಎಲ್ಲ ಪ್ರಾಣಿಗಳು ಕುತೂಹಲದಿಂದ ಭಾಗವಹಿಸಿದ್ದವು. ಸ್ಪರ್ಧೆ ಪ್ರಾರಂಭವಾಯಿತು. 1, 2, 3. ನಾಯಿ ಥ್ರೀ ಎಂಬ ಶಬ್ದ ಹೊರಬರುತ್ತಿದ್ದಂತೆಯೇ ಓಡಿತು. ಆದರೆ ಚಿರತೆ ಸುಮ್ಮನೆ ನಿಂತಿತ್ತು. ಚಿರತೆ ಓಡದಿರುವುದು ಎಲ್ಲ ಪ್ರಾಣಿಗಳಿಗೂ ಆಶ್ಚರ್ಯವಾಯಿತು. ರೇಸ್ ಸಂಯೋಜಕ ನರಿ ಚಿರತೆಯನ್ನು ಏನಾಯಿತೆಂದು ಕೇಳಿತು. ಆಗ ಚಿರತೆ ಕೊಡುವ ಉತ್ತರ ಹೀಗಿದೆ: ನಾನು ನನ್ನಲ್ಲಿರುವ ಸಾಮರ್ಥ್ಯವನ್ನು ಬೇಟೆಯಾಡಲು ಬಳಸುತ್ತೇನೆಯೇ ಹೊರತು ಇನ್ನೊಬ್ಬರ ಜೊತೆಗೆ ಸ್ಪರ್ಧೆಗೆ ಇಳಿಯಲು ಅಲ್ಲ. ಚಿರತೆಯ ಉತ್ತರ ಕೇಳಿ ಬುದ್ಧಿವಂತ ನರಿ ಅದರ ಮರ್ಮ ತಿಳಿದು ಸುಮ್ಮನಾಯಿತು. ಚಿರತೆ ತನ್ನ ವೇಗವನ್ನು ಬೇಟೆಯಾಡಲು ಬಳಸುತ್ತದೆ, ಅದು ನಾಯಿಗಳಿಗಿಂತ ವೇಗವಾಗಿ ಓಡುತ್ತದೆ ಮತ್ತು ಬಲವಾಗಿರುತ್ತದೆ ಎಂದು ಸಾಬೀತುಪಡಿಸುವುದಿಲ್ಲ. ಜೀವನದಲ್ಲಿ ನಾವು ಕೂಡ ಕೆಲವೊಮ್ಮೆ ನಾವು ಉತ್ತಮರು ಎಂದು ಸಾಬೀತುಪಡಿಸಲು ಹೆಣಗಾಡುತ್ತೇವೆ, ಪ್ರಯತ್ನಿಸುತ್ತೇವೆ. ಅದು ನಮಗೆ ನಾವೇ ಅವಮಾನ ಮಾಡಿಕೊಂಡಂತೆ. ನಾವು ಇತರರ ಜೊತೆಗೆ ಒಳ್ಳೆಯತನ ಪ್ರದರ್ಶಿಸಲು ಸ್ಪರ್ಧೆಗೆ ಇಳಿಯಬೇಕಾಗಿಲ್ಲ. ನಾವು ಪ್ರಬಲರು, ನಾವು ಉತ್ತಮರು ಎಂದು ಅರ್ಥ ಮಾಡಿಕೊಳ್ಳಲು ನಮ್ಮ ಅಂತರಾತ್ಮ ಜಾಗೃತವಾಗಿದ್ದರೆ ಸಾಕು. ಅದನ್ನು ಪ್ರದರ್ಶನ ಮಾಡುವುದಾಗಲಿ ಸಾಬೀತುಪಡಿಸುವುದಾಗಲಿ ಮಾಡಬಾರದು. ಇದನ್ನು ತಿಳಿದರೆ ನಮ್ಮ ಬಾಳು ಸುಂದರ ಅಲ್ಲವೇ? ಧನ್ಯವಾದಗಳು.